ಹಾಲಿನ ಪ್ರೋತ್ಸಾಹ ಧನ ಕಡಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಲೀಟರ್ಗೆ 1.5 ರೂಪಾಯಿ ಕಡಿತಗೊಳಿಸಿದೆ ಬಮೂಲ್. ಹಾಲಿನ ಪ್ರೋತ್ಸಾಹ ಧನ ಕಡಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಲೀಟರ್ಗೆ 1.50 ರೂಪಾಯಿ ಕಡಿತಗೊಳಿಸಿದೆ ಬಮೂಲ್. ಹಾಲಿನ ದರ ಕಡಿತ ಮಾಡದಿರಲು ಸಿಎಂ ಸಿದ್ದರಾಮಯ್ಯ ನಿರ್ದೇಶನ ನೀಡಿದ್ದಾರೆ. ರೈತರ ಹಿತದೃಷ್ಟಿಯಿಂದ ಆದೇಶವನ್ನು ಹಿಂಪಡೆಯಲು ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರತಿ ಲೀಟರ್ ಹಾಲಿಗೆ ಹಿಂದೆ ಇದ್ದಂತಹ 34 ರೂಪಾಯಿ ಮುಂದುವರೆಸುವಂತೆ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ. ಹಾಲಿನ ಪ್ರೋತ್ಸಾಹ ಧನ ಕಡಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಮೂಲ್ ಪ್ರತಿ ಲೀಟರ್ಗೆ 1.5 ರೂಪಾಯಿ ಕಡಿತಗೊಳಿಸಿರುವಂಥದ್ದು. ಆದರೆ ಸಿದ್ದರಾಮಯ್ಯನವರು ಹಾಲಿನ ದರ ಕಡಿತ ಮಾಡದೇ ಇರಲು ಸೂಚನೆ ನಿರ್ದೇಶನ ನೀಡಿದ್ದಾರೆ. ರೈತರ ಹಿತದೃಷ್ಟಿಯಿಂದ ಈ ಆದೇಶವನ್ನು ಹಿಂಪಡಿಬೇಕು ಅಂತ ಬಮೂಲ್ಗೆ ನಿರ್ದೇಶನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪ್ರತಿ ಲೀಟರ್ ಹಾಲಿಗೆ ಈ ಹಿಂದೆ ಇದ್ದಂತಹ 34 ರೂಪಾಯಿ ಏನಿತ್ತು ಅದನ್ನೇ ಮುಂದುವರೆಸಿ ರೈತರ ಹಿತದೃಷ್ಟಿಯಿಂದ ಈ ನಿರ್ಧಾರದಿಂದ ಹಿಂದೆ ಸರಿಯುವಂತೆ ಬಮೂಲ್ಗೆ ನಿರ್ದೇಶನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆದೇಶದ ಪ್ರತಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಪ್ರತಿ ಲೀಟರ್ ಹಾಲಿಗೆ 1.50 ರೂಪಾಯಿ ಕಡಿತಗೊಳಿಸಿತ್ತು ಬಮೂಲ್. ಆದರೆ ಈ ನಿರ್ಧಾರದಿಂದ ಹಿಂದೆ ಸರಿಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಸಲಹೆ ನೀಡಿದ್ದಾರೆ, ಸೂಚನೆ ನೀಡಿದ್ದಾರೆ. ರೈತರ ಹಿತದೃಷ್ಟಿಯಿಂದ ಈ ಆದೇಶವನ್ನು ಹಿಂಪಡಿಬೇಕು ಅಂತ ಸಿಎಂ ಬಮೂಲ್ಗೆ ಸೂಚನೆ ನೀಡಿದ್ದಾರೆ. ಪ್ರತಿ ಲೀಟರ್ ಹಾಲಿಗೆ ಹಿಂದೆ ಇದ್ದಂತಹ 34 ರೂಪಾಯಿ ಏನಿತ್ತು ಅದನ್ನೇ ಮುಂದುವರೆಸುವಂತೆ ಸಿಎಂ ಸಿದ್ದರಾಮಯ್ಯ ನಿರ್ದೇಶನ ನೀಡಿದ್ದಾರೆ.